ನಮಸ್ಕಾರ. ಇಂದಿನ ಕಥೆ ಅಳಿಲು ಸೇವೆ. ರಾವಣನು ಸೀತೆಯನ್ನು ಲಂಕೆಗೆ ಕರೆದೊಯ್ದಾಗ ಶ್ರೀರಾಮ ಮತ್ತು ಅವನ ಸಹಚರರು ಸಮುದ್ರವನ್ನು ದಾಟಲು ಸಮುದ್ರಕ್ಕೆ ಸೇತುವೆ ಕಟ್ಟುವ ಕೆಲಸ ಮಾಡುತ್ತಿದ್ದರು. ನಳನೀಲರ ಸಹಾಯದೊಂದಿಗೆ ಜಾಂಬವಂತ ಹಾಗೂ ಎಲ್ಲ ವಾನರರು ಸೇರಿಕೊಂಡು ಸೇತುವೆ ಕಟ್ಟುತ್ತಿದ್ದರು. ಇಡೀ ಪರ್ವತವನ್ನೇ ಕಡಿದು ತಂದು ಜೋಡಿಸುತ್ತಾ ವಾನರರು ಸಮುದ್ರ ಸೇತುವೆಯನ್ನು ಕಟ್ಟಲು ತೊಡಗಿದ್ದರು. ಅಲ್ಲಿಯೇ ಸಮೀಪದಲ್ಲಿ ಇದ್ದ ಒಂದು ಅಳಿಲು ಇದನ್ನು ನೋಡಿತು. ಆ ಅಳಿಲು ಧೂಳಲ್ಲಿ ಹೊರಳಾಡಿ ಸ್ವಲ್ಪ ಧೂಳನ್ನು ಮೈಗೆ ಅಂಟಿಸಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕುತ್ತಿತ್ತು. ಇದನ್ನು ಕಂಡ ಭಗವಾನ್ ಶ್ರೀರಾಮನು, ಓ ಅಳಿಲೆ, ನಿನ್ನ ಈ ಕೆಲಸದಿಂದ ಸಮುದ್ರ ಸೇತುವೆ ಕಟ್ಟಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಕೇಳಿದನು. ಅದಕ್ಕೆ ಅಳಿಲು, ಭಗವಂತ, ಒಳ್ಳೆಯ ಕೆಲಸಕ್ಕೆ ನಮಗೆ ಎಷ್ಟು ಸಾಮರ್ಥ್ಯವಿದೆಯೋ ಅಷ್ಟು ಸಹಾಯ ಮಾಡಬಹುದು ಎಂದು ಹೇಳಿತ್ತು. ಆ ಮಾತನ್ನು ಕೇಳಿದ ಭಗವಾನ್ ಶ್ರೀರಾಮನು ಪ್ರಸನ್ನನಾದನು ಮತ್ತು ಪ್ರೀತಿಯಿಂದ ಅದರ ಬೆನ್ನನ್ನು ಸವರಿದನು. ಇಂದಿಗೂ ಕೂಡ ಅಳಿಲಿನ ಬೆನ್ನಿನ ಮೇಲಿರುವ ಮೂರು ಗೆರೆಗಳು ಭಗವಾನ್ ಶ್ರೀರಾಮನ ಬೆರಳಿನ ಗುರುತುಗಳು ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು.